ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತಾರ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಅನಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ. ಕ್ಷೇತ್ರದ ಬಸವೇಶ್ವರ ಏತ್ ನೀರಾವರಿ ಐತಿ, ಇದು ಸುಮಾರು 9 ವರ್ಷದಿಂದ ಏನು ಆಮೇಗತಿ ಒಳಗೆ ಸಾಕತ್ತೈತಿ. ಮತ್ತು ಅದೇ ರೀತಿಯಾಗಿ ಈಗ ಇದೇ 2024 ಏನು ಅಮ್ಮಾಜೇಶ್ವರಿ ಏತ್ ನೀರಾವರಿ ಪೂಜೆ ಮಾಡಿ ಪ್ರಾರಂಭ ಮಾಡ್ಯಾರು. ಅದು ಬಹುತೇಕ ಇನ್ನು 25 ಮೋಸ್ಟ್ಲಿ ನೀರು ಹೋಗಿಸ್ತಾರತ್ತ ಅನಿಸ್ತತಿ. ಆದರೆ ಈಗ ರೀಸೆಂಟ್ಲಿ ಚಾಲು ಆದಂಥ ಕಾಮಗಾರಿಗಳು ಮುಗಿತಾ ಬಂದವು. ಆದರೆ ಇದು 9 ವರ್ಷದಿಂದ ಚಾಲು ಆದಂಥ ಕಾಮಗಾರಿ ಇದುವರೆಗೆ ಮುಗಿತಾ ಇಲ್ಲ. ಅದಕ್ಕೆ ಇದಕ್ಕೆ ಕಾರಣ ಏನ ಕಮಿಷನ್ದಿಂದ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ, ಮತ್ತೆ ಯಾವ ರೀತಿಯಿಂದ ಮಾಡ್ತಾ ಇದ್ದಾರೆ. ಇಲ್ಲಪ್ಪ ನಿಮಗೆ ಕಮಿಷನೇ ಬೇಕಂತಂದ್ರೆ ನಾವು ಕಾಗವಾಡ ಮತಕ್ಷೇತ್ರದ ಏನು 23 ಬಸವೇಶ್ವರ ಏತ್ ನೀರಾವರಿ ಓದತ್ತಲ್ಲ, ಎಲ್ಲ ನಾವು ಪ್ರತಿಯೊಂದು ಕುಟುಂಬದ ಮನೆಗೆ ತಿರುಗಾಡಿ ನಾವು ರೈತರು ತಿರುಗಾಡಿ ನಿಮಗೆ ಚಂದ ಬೇಕಾಗಿತ್ತಂದ್ರೆ ಕಮಿಷನ್ ಗೊಳೆ ಮಾಡಿಸಿದ ನಾವು ನಿಮಗೆ ಕೊಡತಕ್ಕಂಥ ಕೆಲಸ ಮಾಡ್ತೀವಿ. ಅದೇನು ರೀ ಅಂಥದ್ದು ಇತ್ತಂದ್ರೆ ನಮಗೆ ಬಹಿರಂಗವಾಗಿ ಹೇಳ್ರಿ, ಮತ್ತು ಹೇಳ್ರಿ ಅಂದ್ರೆ ನಾವು ಎಲ್ಲ ರೈತರು ಕೂಡಿಸಿ ನಿಮಗೆ ಚಂದ ಕಲೆಕ್ಟ್ ಮಾಡಿಸಿ ನಿಮಗೆ ಕಮಿಷನ್ ರೂಪದೊಳಗೆ ಕೊಡ್ತೀವಿ. ಅವಾಗ ರೀ ನಮ್ಮ ಬಸವೇಶ್ವರ ಏತ್ ನೀರಾವರಿ ಏನು ಪೂರ್ಣ ಮಾಡಿ ಕೊಡ್ತೀರಿ ನೋಡೋಣ. ಫ್ರೀ ಏತ್ ನೀರಾವರಿ ಒಳಗೆ ಅವಾಗೂ ಹುಂಚಿಕಟ್ಟಿ ಅವರೇ ಇದ್ದರು, ಈಗ ಆದರೂ ಬಸವೇಶ್ವರ ಏತ್ ನೀರಾವರಿ ಒಳಗಾದ್ರೂ ಹುಂಚಿಕಟ್ಟಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರು. ಆದರೆ ಅಲ್ಲಿ ಮೋಸ್ಟ್ಲಿ ಇವರು ಬಸವೇಶ್ವರ ಏತ್ ನೀರಾವರಿ ಸ್ಯಾಂಕ್ಷನ್ ಆಗೋ ಸಂದರ್ಭದಾಗ ಇವ್ರು ಹುಂಚಿಕಟ್ಟಿ ಇರಲಿಕ್ಕಿಲ್ಲ ಅಂತೇಳಿ ನಮಗೆ ಕೇಳ ಬಂದತಿ. ಆದ್ದರಿಂದ ಇಲ್ಲಿ ಬಸವೇಶ್ವರ ಏತ್ ನೀರಾವರಿ ಒಳಗೆ ಇವ್ರಿಗೆ ಕಮಿಷನ್ ಸಿಗಲಾರದ ಕಾರಣಕ್ಕಾಗಿ ಇವ್ರು ಏನಾದರೂ ವಿಳಂಬ ಮಾಡತ್ತಾರ ಅಂತೇಳಿ ನಮ್ಗೆ ಅದು ಚಲೋನ ಐತೆ ರೀ. ಸಲಂತು ಹೆಂಗೆ ಐತೆ ರೀ, ಮೀಟ್ರದ ಭಾಳ ವರ್ಷ ಐತೆ ರೀ, ನಮ್ದು ಮಿನಿಮಮ್ ಚಾರ್ಜ್ ಹೆಚ್ಚು ಮಾಡಿಕೊಡ್ತೀನಿ ರೀ. ಮಿನಿಮಮ್ ಚಾರ್ಜ್ ಒಂದು ಹೆಚ್ಚು ಮಾಡ್ಬೇಕು ರೀ. ಮತ್ತು ಏರಿಯಾ ಪೈಲ ಭಾಳ ಕಡಿಮೆ ಐತೆ ರೀ, ಈಗ ಏರಿಯಾನು ಹೆಚ್ಚು ವಾಡಾಸ್ ಐತಲ್ ರೀ, ಅದಕ್ಕೆ ಸ್ವಲ್ಪ ಏರಿಯಾನು ಮಾಡ್ಬೇಕು ರೀ. ಮತ್ತು ನಮ್ಮ ಮಿನಿಮಮ್ ಚಾರ್ಜ್ ಒಂದು ಕೊಡ್ಬೇಕು ರೀ. ಮತ್ತು ಪರ್ ಕಿಲೋಮೀಟ್ರದ ರೇಟ್ ಕಡಿಮೆ ಐತೆ ರೀ, ನಮ್ಮದು ಪರ್ ಕಿಲೋಮೀಟ್ರಗೂ ಮಿನಿಮಮ್ ಹೆಚ್ಚು ಮಾಡ್ಬೇಕಲ್ ರೀ. ಮೀಟ್ರ್ ತೊಗೊಬೇಕು, ಮೀಟ್ರ್ ಹಚ್ಚಬೇಕು ರೀ, ಕಡ್ಡಾಯವಾಗಿ ಹಂಗೇನಿಲ್ಲ ರೀ, ಮೀಟ್ರ್ ಮಾಡ್ಬೇಕು ರೀ. ಮೀಟ್ರ್ ಮಾಡೋದೇನು ಪ್ರಶ್ನೆ ಇಲ್ಲ ರೀ, ಪರಂತು ಮೀಟ್ರ್ ತೊಗೋಗಿದ್ದ ಮೊದಲು ನಮ್ಮದು ಏನು ಪ್ರಶ್ನೆ ಇರ್ತಾವಲ್ಲ ರೀ, ಅವನು ಸ್ವಲ್ಪ ಸವಾಲಾಗಿ ಮಾಡಿ ಕೇಳಬೇಕು ರೀ. ಡಿ ಸಿ ಅವರು ನಿರ್ಣಯ ತೊಗೊಂಡಿದ್ದೆ ಏನು ಕೇಳ್ತಲ್ಲ ಮೀಟ್ರ್ ಚಾಲು ಮಾಡಲಿಕ್ಕೆ, ಮೀಟ್ರ್ ಚಾಲು ಮಾಡ್ಬೇಕು ರೀ. ಪರಂತು ನಮ್ಮೂ ಒಂದು 2-3 ಹಿಂಗೆ ಪ್ರಶ್ನೆ ಅದಾವೆ ರೀ. ಮಿನಿಮಮ್ ಚಾರ್ಜ್ ಎಷ್ಟು ಐತೆ ರೀ, 25 ಯಾವಾಗ ಕೊಟ್ಟಿದ್ದೈತೆ ರೀ, ಇನ್ನೊಂದು ತರಕ ಅದ ಐತೆ ರೀ. ಮೀಟ್ರ್ ಬಗ್ಗೆ ಯಾರು ಕೇಳ್ತಾರೆ, ಏನಾದ್ರೂ ಯಾರು ಬೇರೆ ಇಲ್ಲ ಡಿ ಸಿ ಅವ್ರೆ, ಮೀಟ್ರ್ ಕಡ್ಡಾಯ ಮಾಡ್ಬೇಕು ರೀ, ಮೀಟ್ರ್ ಕಡ್ಡಾಯ ಮಾಡ್ಬೇಕು ರೀ. ಮೀಟ್ರ್ ಕಡ್ಡಾಯ ಮಾಡೋದಕ್ಕೆ ಮೊದಲು ರೀ ಮೀಟ್ರ್ ಬಗ್ಗೆ ಮಾತಾಡೋದು ಬೇಕಲ್ಲ ರೀ. ಮೀಟ್ರ್ ಏನು ರೇಟ್ ಹೆಚ್ಚೈತೆ ರೀ, ರೇಟ್ ಹೆಚ್ಚು ಮಾಡಿಕೊಡ್ಬೇಕು. ಯಾರ್ದು ಈಗ ನೀವು ಕಾಯಿಪಲ್ಲೆ ತರ ಹೋದ್ರೆ ನೋಡಿ, 1 ಕಿಲೋಗೆ ಎಷ್ಟು ಅಂತ ಕೇಳ್ರಿ, 1 ಕಿಲೋ ರೇಟ್ ಹೇಳ್ತಾರೆ. 1 ಕಿಲೋಗೆ 100 ರೂಪಾಯಿ ಇದ್ರೆ ಅದು 100 ರೂಪಾಯಿ ಆಗಂಗಿಲ್ರಿ, 1 ಕಿಲೋ 25 ರೂಪಾಯಿ ಅಂತಾರೆ. ಅಂತ ಬಿಟ್ಕೊಂಡು ನಾವು ಈಗ ಮಿನಿಮಮ್ ಹಿಂಗೆ ಹೋದ್ರೆ ಹೆಂಗತ್ತೆ, ಮಿನಿಮಮ್ ಸರ್ ಹೆಚ್ಚು ಮಾಡಿಕೊಟ್ರೆ ನಡೀತದೆ. ಮೀಟ್ರ್ ಚಾಲು ಮಾಡ್ರೆ ನಡೀಲ್ಲ ಸರ್. ನಿಮ್ ಚಾಲು? ಹಾಂ, ಮೀಟ್ರ್ ಚಾಲು ಇದೆ ಸರ್. ಮೀಟ್ರ್ ಚಾಲು ಸಂಜಯ್ ಅಂತ ಸರ್. ಶಾಪರ್ ನಾಗಪಾಯಿ ಚೌಕೈತಿಲ್ ಹೇ ಕಾಳಭೈರವ ಮಂದಿರ ಹ್ಯಾ ಶಹರಾತ್ಲ ಯಾ ಪಂಚಕೃಷಿತ್ಲ ಸರ್ವಾತ್ ಪುರಾತನ ಮಂದಿರ ಕಂಡದ. ह्या मंदिराची स्थापना राहुल महाराजांच्या पूर्वजांनी केलेली होती, वंशजांनी केलेली होती. कालांतराने या ठिकाणची जी कमिटी आहे ती सेवा करत आलेली आहे. गेल्या वर्षी या काळभैरवनाथ मंदिराचा जीर्णोद्धार करण्यात आला, त्यानंतर प्रत्येक वर्षभर अमोषा पौर्णिमा त्याचबरोबर काळभैरव जयंती दसरा उत्सव हे विविध सण आणि उत्सव या ठिकाणी अत्यंत भक्तिभावात साजरे केले जात असतात. आज काळभैरव जयंती आहे. काळभैरव जयंतीच्या निमित्ताने कालच सायंकाळी आपला भैरवनाथ यज्ञ होम झालेला आहे. त्यानंतर आज सकाळी अभिषेक आरती आदी कार्यक्रम झाले. आता जन्मोत्सव सोहळा पार पडलेला आहे. त्यानंतर आता बाहेर प्रसाद वाटपाचा कार्यक्रम चालू आहे. त्यानंतर भजन आणि नंतर मग सायंकाळी दीपोत्सवाचा कार्यक्रम होणार आहे. कालपासूनच भाविकांची प्रचंड गर्दी आहे या ठिकाणी, आणि आम्ही सर्व भक्तांना विनंती करतोय पुढील काळामध्ये देखील या मंदिराच्या जास्तीत जास्त याच्यासाठी त्यांनी सर्वांनी सहकार्य करावे ही मंडळाच्या वतीने मी विनंती करतो. ಸೇರಿಸಬೇಕು ಅಂತ ಒಂದು ವಿಚಾರ ಬಟ್
ಇಲ್ಲಿವರೆಗೆ ತಾವೆಲ್ಲ ಸುದ್ದಿ ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದೊಂದು ದುಃಖ ಅನಿಸ್ಬೋದು, ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲು ನಿಮಗೆ, ನಿಮ್ಮ ಮನಸ್ಸಿಗೆ ಈಗ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು. ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳೇ ಮೊದಲಿಗೆ.